ಜೀವನದಲ್ಲಿ ನೀವಿದನ್ನು ಸ್ಪಷ್ಟವಾಗಿ ಲೆಕ್ಕ ಹಾಕಬೇಕು. ನಿಮ್ಮ ಜೀವನ ಎಷ್ಟರ ಮಟ್ಟಿಗೆ ಹೊರಗಡೆ ನಿಮ್ಮ ಸುತ್ತಮುತ್ತ ಆಗ್ತಿದೆ ಮತ್ತು ಅದರಲ್ಲಿ ಕೇವಲ ನಿಮ್ಮ ಮಾನಸಿಕ ರಚನೆಗಳು ಎಷ್ಟು ಅಂತ ಈ ನಿಟ್ಟಿನಲ್ಲಿ ಸ್ಪಷ್ಟವಾದ ಗೆರೆ ಎಳೆದುಕೊಳ್ಳಬೇಕು. ಈಗ ನಾವಿಲ್ಲಿ ಕೂತಿದ್ದೀವಿ, ಇಲ್ಲಾಗುತ್ತಿರೋದು ಮತ್ತು ನನ್ನೊಳಗೆ ನಾನು ಮಾಡ್ಕೋತಿರೋದು, ಇವುಗಳ ನಡುವಿನ ಭೇದವನ್ನು ನಿಗದಿಪಡಿಸ್ಕೋಬೇಕು. ನನ್ನ ಮನಸ್ಸೊಳಗೆ ಏನಾಗ್ತಿದೆ, ಸುತ್ತ ಏನಾಗ್ತಿದೆ, ಇವೆರಡು ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ವಿಷಯ ತಾನೆ. ಇಲ್ಲೇನೇ ಆದರೂ ಅದಕ್ಕೆ ಪ್ರತಿಕ್ರಿಯಿಸಿ ಇವೆರಡು ಒಂದೇ ಅಂತ ಅಂದ್ಕೊಳ್ಬಹುದು. ಈಗ ಯಾರೋ ನಿಮ್ಮನ್ನು ಮೂರ್ಖ ಅಂತ ಕರೀಬಹುದು, ನಾನು ಕರಿತೀನಿ. ಈಗ ನಿಮ್ಮೊಳಗೆ ಏನಾಗತ್ತೆ ಅದು ನಿಮ್ಮದು. ಮೂರ್ಖ ಅನ್ನೋ ಪದ ನನ್ನದು, ಆದರೆ ನಿಮ್ಮೊಳಗೆ ಏನಾಗುತ್ತೆ ಅದು ನಿಮ್ಮದು ಅಲ್ವಾ? ಯಾಕಂದರೆ ಮೂರ್ಖ ಅನ್ನೋ ಪದ ಯಾವ ರೀತಿಯಲ್ಲೂ ನೋವು ಉಂಟು ಮಾಡಲ್ಲ, ಅದು ಬುಲೆಟ್ ಅಲ್ಲ. ನಿಮ್ಮೊಳಗೆ ಏನೇ ಆದರೂ ಅದು ನೀವು ಪ್ರತಿಕ್ರಿಯಿಸೋ ರೀತಿಯಿಂದಾಗಷ್ಟೇ. ಇವೆರಡನ್ನು ಸ್ಪಷ್ಟವಾಗಿ ಬೇರೆ ಮಾಡಬೇಕು. ನಾನೇನು ಮಾಡ್ಕೋತಿದ್ದೀನಿ, ಜಗತ್ತು ನನಗೇನು ಮಾಡ್ತಿದೆ ಇದನ್ನು ನೋಡಿದರೆ ಜಗತ್ತು ನಿಮಗೆ ಅಂಥದ್ದೇನೂ ಮಾಡ್ತಾನೇ ಇಲ್ಲ, ಅದಕ್ಕೆ ನಿಮ್ಮ ಮೇಲೆ ಆಸಕ್ತಿನೇ ಇಲ್ಲ. ಬಹುತೇಕ ಎಲ್ಲಾನು ನಿಮ್ಮದೇ ಅಸಂಬದ್ಧಗಳು, ಆದರೆ ಜಗತ್ತು ಇವನ್ನೆಲ್ಲ ನಿಮಗೆ ಮಾಡ್ತಿದೆ ಅಂದ್ಕೊಳ್ತೀರಿ, ಹೌದಾ ಅಲ್ವಾ? ಇವೆರಡನ್ನು ಸ್ಪಷ್ಟವಾಗಿ ಬೇರೆ ಮಾಡಿಕೊಂಡ್ರೆ ನನ್ನ ಎಲ್ಲ ಅಸಂಬದ್ಧಗಳಿಗೆ ನನ್ನ ಕೊಡುಗೆ ಏನು ಮತ್ತು ಜಗತ್ತಿನ ಕೊಡುಗೆ ಏನು? ಜಗತ್ತು ಮಾಡ್ತಿರೋದು ಅತ್ಯಂತ ಕಡಿಮೆ ಅನ್ನೋದನ್ನು ನೋಡ್ತೀರಿ, ತುಂಬಾ ಕಡಿಮೆ. ಉಳಿದದ್ದೆಲ್ಲ ನಿಮ್ಮದೇ. ನಿಮ್ಮದೇನಿದೆಯೋ ಅದನ್ನು ನಿಮ್ಮ ಕೈಗೆ ತಗೊಂಡ್ರೆ ಜೀವನದ 98% ರೂಪಾಂತರಗೊಳ್ಳುತ್ತೆ. 2% ಲಿವ್ ಇಟ್ ಟು ಮೀ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಫಾರ್ ಯು. ಉಳಿದೆರಡು ಪರ್ಸೆಂಟ್ ನನಗೆ ಬಿಡಿ, ನಾನು ನೋಡ್ಕೊಳ್ತೀನಿ. ಹೌದು, ಇದು ತುಂಬ ಸರಳ. ಆದರೆ ಜನರು ಇವೆರಡನ್ನು ಬೇರೆ ಮಾಡಿಲ್ಲ, ಒಳಗೆ ಹೊರಗೆ ಒಂದೇ ಆಗಿದೆ. ನಡೆಯೋ ಪ್ರತಿ ಸಣ್ಣ ವಿಷಯಕ್ಕೂ ಲಕ್ಷಗಟ್ಟಲೆ ಸಂಗತಿಗಳು ನಿಮ್ಮೊಳಗೆ ಆಗುತ್ತೆ ಅಲ್ವಾ? ದೇಹದ ಎಲ್ಲ ಜೀವರಸಗಳು ಪ್ರತಿ ಸಣ್ಣ ವಿಷಯಗಳಿಗೂ ಪ್ರತಿಕ್ರಿಯಿಸ್ತಿದೆ. ಪ್ರತಿ ಯೋಚನೆ, ವಿಚಾರ, ಭಾವನೆ, ನೀವು ಸೃಷ್ಟಿಸೋ ಪ್ರತಿ ಅನುರಣನಕ್ಕೂ ಅದು ಸ್ಪಂದಿಸ್ತಿದೆ. ನಿಮ್ಮ ಜೀವರಸ ಅದ್ಭುತವಾಗಿದೆಯೋ ಅಸಹ್ಯವಾಗಿದೆಯೋ ಅನ್ನೋದು ಅದರ ತಯಾರಿಕೆಗೆ ನೀವೆಷ್ಟು ಗಮನ ಕೊಡ್ತಿದ್ದೀರಿ ಅನ್ನೋದನ್ನು ಅವಲಂಬಿಸಿದೆ ಅಲ್ವಾ? ಇದನ್ನು ಮಾಡಿಕೊಳ್ಳೋದು ನೀವೇ ಅನ್ನೋ ಅರಿವಿದ್ರೆ ಅದನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ತೀರಿ. ಅದು ನಿಮ್ಮ ತಯಾರಿಕೆ ಅನ್ನೋ ಅರಿವಿಲ್ಲದಿದ್ದರೆ ಹುಚ್ಚುಚ್ಚಾಗಿ ಆಕಸ್ಮಿಕವಾಗಿ ಆಗುತ್ತೆ.